ವಿಜೇಂದ್ರ ರಾಜ್ಯಾಧ್ಯಕ್ಷ ಆಯ್ಕೆ ಬಿಜೆಪಿಯ ನಾಟಕ ಅಷ್ಟೇ. ಬಿಜೆಪಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಪರಿ ಯಡಿಯೂರಪ್ಪ ಅವರನ್ನ ಬಳಸಿಕೊಳ್ಳಲು ಬಿಜೆಪಿ ನಾಟಕೀಯ ತಂತ್ರ. ಯತ್ನಾಳ್ ಸೋಮಣ್ಣ ಸೂಟ್ ಹೊಲಿಸಿಕೊಂಡು ರೆಡಿ ಇದ್ರು, ಚುನಾವಣೆ ಮುಂಚೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಬೇಕಿತ್ತು. ಲಿಂಗಾಯತರು ಯಾರು ದಡ್ಡರಲ್ಲ, ಬಿಜೆಪಿ ತಂತ್ರ ಗೊತ್ತಾಗಿದೆ ಅಂತ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗ ಅಧ್ಯಕ್ಷ ಇದ್ರು ನಳಿನ್ ಕುಮಾರ್ ಕಟೀಲ್, ನಾವು ಕೇಳ್ತ ಕಾಂಗ್ರೆಸ್ನವ್ರು ಕೇಳ್ತಾರ ಅಂತ ವಿರೋಧ ಪಕ್ಷ ನಾಯಕರು ಯಾರು ಅಂತ ಕೇಳ್ತಾ ಇದ್ವಿ. ವಿರೋಧ ಪಕ್ಷ ನಾಯಕರು ಇಲ್ಲಲ್ಲ, ಅಧ್ಯಕ್ಷರ ಬಗ್ಗೆ ನಾವು ಕೇಳ್ತಾ ಇರಲಿಲ್ಲ. ಅದು ಅವ್ರ ಪಕ್ಷದ ಅದು ಆಂತರಿಕ ಇಲ್ಲಿ ಇಲ್ಲಿವರೆಗೆ ಮಾಡಿಲ್ಲಲ್ಲ ಅದನ್ನ ಹೇಳಿ. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಏನಿದೆ, ಏನು ವಿಜೇಂದ್ರ ಅವ್ರು ಮಾಡಿದ, ಅವ್ರ ಪಕ್ಷದ ಆಂತರಿಕ ವಿಚಾರ. ಅವ್ರು ಯಾರನ್ನು ಬೇಕಾದ್ರೂ ಅಧ್ಯಕ್ಷ ಮಾಡುವಂಥದ್ದು ಅದು ನಮಗೆ ಸಂಬಂಧಿಸಿದಲ್ಲ. ಎರಡನೇದಾಗಿ ಇವತ್ತು ಲಿಂಗಾಯತರನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಲಿಂಗಾಯತರು ಮುಖ್ಯಮಂತ್ರಿನೇ ಇದ್ರು, ಯಡಿಯೂರಪ್ಪ ಅವ್ರನ್ನ ತೆಗೆದ್ರು, ತದನಂತರ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗನೇ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಪಡ್ಕೊಂಡಿದೆಯಲ್ಲ. ಈಗ ವಿಜೇಂದ್ರ ಅವ್ರನ್ನ ಬಹುಶಃ ಅವರು ಅರ್ಥಕೊಂಡು ಈಗ ಲಿಂಗಾಯತರು ಹೋದ ಚುನಾವಣೆಯಲ್ಲಿ ಬಿಜೆಪಿ ಕೈಬಿಟ್ರು ಅಂಥೇಳಿ, ಹೀಗಾಗಿ ಮತ್ತೆ ಯಡಿಯೂರಪ್ಪ ಅವರು ಮೊದಲನೇ ಅವಧಿಗೂ ಕೂಡ ಪೂರ್ತಿ ಅವಧಿ ಮಾಡಿಕೊಡಲಿಲ್ಲ, ಎರಡನೇ ಅವಧಿಯಲ್ಲೂ ಮಾಡಿಕೊಡಲಿಲ್ಲ. ಹೀಗಾಗಿ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಅಂದಾಗ ಅವ್ರ ಬಾಲಕ್ಕೆ ಬುಡ ಬೆಂಕಿ ಹತ್ತಿದೆ, ಈಗ ಬುಡಕ್ಕೆ ಬೆಂಕಿ ಹತ್ತಿದೆ, ಈಗ ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು. ಹೀಗಾಗಿ ಯಡಿಯೂರಪ್ಪ ಅವ್ರನ್ನ ಮತ್ತೆ ಉಪಯೋಗಿಸಬೇಕು ಅಂತೇಳಿ ಅದೊಂದು ರಾಜ್ಯಾಧ್ಯಕ್ಷ ಸ್ಥಾನ ಅವ್ರ ಮಗನ ಕೊಟ್ಟರೆ ಯಡಿಯೂರಪ್ಪನವರು ಓಡಾಡಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಮಾಡಿರಬೇಕು ಅಂತ ನನಗೆ ಅನಿಸ್ತದೆ. ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.